एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। चक्रवर्ती सूली बेले पर कार्रवाई करने की मांग। बीजापुर में कांग्रेस प्रवक्ता एसएम पाटिल गणियार ने आज एक प्रेस मीट के जरिए कहा कि अपने बयानों से मशहूर चक्रवर्ती सूली बेले पर एमबी पाटिल ने कार्रवाई करने की बात कही थी। हम भी नफरत और झूठ का प्रचार करने वाले इस चक्रवर्ती सूली बेले पर सरकार कार्रवाई करे। साथ ही सिद्धरामैया ने जो 5 वादे किए थे धीरे धीरे पूरे कर रहे हैं, लेकिन बीजेपी वालों को सब्र नहीं। 9 साल से मोदी जी ने सिर्फ बयान देकर अपना वक्त जाया किया, लेकिन कर्नाटका में कांग्रेस की सरकार बनकर 1 महीना भी नहीं हुआ बीजेपी हाथ धोकर झूठ प्रचार में लगी हुई है। साथ ही स्कूल के बच्चों के सिलेबस में संघ परिवार का पाठ पढ़ाया जा रहा है, उसे भी सरकार बदलेगी, कहा कांग्रेस प्रवक्ता एसएम पाटिल गणियार ने। इंदिरा माध्यम गोष्ठी के एला गौरवान्वित माध्यम मित्रनु आत्मीयवागि स्वागतिसुत्ता इंदिन पत्रिका गोष्ठियल्लि नानु हागू वसंत हनुमोडे अवरु नागराज लंबो अवरु नडेसिकोड्ता इद्दीवि। ಇಂದಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ, ಕಳೆದ ವಾರ ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಹಾಗೂ ಹಿರಿಯ ಸಚಿವರಾದ ಎಂ ಬಿ ಪಾಟೀಲ್ ಸಾಹೇಬರು ಚಕ್ರವರ್ತಿ ಸೂಲಿಬೆಲೆ ಏನಂತ ಒಬ್ಬ ಸುಳ್ಳು ಮತ್ತು ಬಾಡಿಗೆ ಭಾಷಣಕಾರನ ಬಗ್ಗೆ ಮತೀಯ ಭಾವನೆಗಳನ್ನು ಕೆರೆಗೊಳಿಸುವಂಥ ಕೆಲಸ ಮತ್ತು ಸಮಾಜದಲ್ಲಿ ಒಡಕನ್ನುಂಟು ಮಾಡುವಂಥ ಕೃತಿಗಳನ್ನು ಭಾಷೆಗಳನ್ನು ಚಕ್ರವರ್ತಿ ಸೂಲಿಬೆಲೆಯವರು ಜನರಲ್ಲಿ ಮತೀಯ ಭಾವನೆಗಳನ್ನು ಕೋಮ ಭಾವನೆಗಳನ್ನು ಸಮಾಜದಲ್ಲಿ ಒಡಕನ್ನುಂಟು ಮಾಡುವಂಥ ಕೆಲಸ ಮಾಡಿದ್ದರಿಂದ ಅವರ ಮೇಲೆ ನಾವು ಕರ್ನಾಟಕ ಸರ್ಕಾರದ ಕ್ರಮ ತಗೊಳ್ತೀವಿ ಅಂತ ಹೇಳಿದರು. ಅದನ್ನು ಬಿ ಜೆ ಪಿ ನಾಯಕರು ಎಂ ಬಿ ಪಾಟೀಲ್ ಮೇಲೆ ಅದ್ರ ಕುರಿತು ಟೀಕೆ ಮಾಡ್ತಿದ್ದಾರೆ. ಏನು ಟೀಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಚಕ್ರವರ್ತಿ ಸೂಲಿಬೆಲೆ ಅನ್ನಂಥ ಒಬ್ಬ ದೇಶಭಕ್ತನ ಬಗ್ಗೆ ಎಂ ಬಿ ಪಾಟೀಲರು ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ. ನಾನು ಬಿ ಜೆ ಪಿಯವ್ರಿಗೆ ಒಂದು ಮಾತು ಕೇಳ್ತೀನಿ, ದೇಶಭಕ್ತಿ ಅಂದರೆ ಏನು? ದೇಶಭಕ್ತಿ ಅಂದರೆ ಎದಕ್ಕಂತಾರೆ? ಸುಳ್ಳು ಭಾಷಣ ಮಾಡೋರಿಗೆ ದೇಶಭಕ್ತಿ ಅನ್ಬೇಕಾ? ಕೋಮು ಭಾವನೆಗಳನ್ನು ಕೆರಳಿಸುವಂಥ ವಿಷಯಗಳನ್ನು ಹರಿಬಿಡುವಂಥವ್ರ ದೇಶಭಕ್ತಿ ಅನ್ಬೇಕಾ? ಜನರಿಗೆ ಪ್ರಚೋದನೆ ನೀಡುವಂಥ ಮಾತುಗಳನ್ನು ಆಡೋಂಥವ್ರಿಗೆ ದೇಶಭಕ್ತರನ್ಬೇಕಾ? ಮಂಗಳೂರಿಂದ ಬೆಂಗಳೂರಿಗೆ ಬುಲೆಟ್ ಟ್ರೈನ್, ಬೆಳಗ್ಗೆ ಟೀ ಕುಡಿದು ಬೆಂಗಳೂರಿಗೆ ಹೋಗೋದು, ಮಂಗಳೂರಿಂದ ಮಧ್ಯಾಹ್ನ ಊಟಕ್ಕೆ ಬರೋದು, ಮತ್ತು ಸಾಯಂಕಾಲ ಬೆಂಗಳೂರಿಗೆ ಹೋಗೋದು ಟೀ ಕುಡಿಯಾಕ, ಊಟಕ್ಕೆ ಮತ್ತು ರಾತ್ರಿ ಮಂಗಳೂರಿಗೆ ಬರೋದು, ಇಷ್ಟು ಇಂಥ ಸವಲತ್ತುಗಳು ಮೋದಿಯವರು ಕೊಡ್ತಾರೆ ಅಂತ ಹೇಳಿದರು. ಬಂಗಾರದ ರಸ್ತೆಗಳನ್ನು ಮಾಡ್ತೀವಿ ಅಂತ ಹೇಳಿದರು. ಸುಳ್ಳು ಇತಿಹಾಸವನ್ನು ತಿರುವಿ ತಮ್ಮ ಪಾಠಗಳನ್ನು ತಮ್ಮ ಕಥೆಗಳನ್ನು ಪಠ್ಯಪುಸ್ತಕದಲ್ಲಿ ಸೇರಿಸುವಂಥ ಕೆಲಸ ಮಾಡಿದ್ರು. ಇನ್ನೂ ಅನೇಕ ಹೇಳ್ಬೇಕಾದ್ರೆ ನೂರಾರಿದ್ದಾವೆ. ಇಂಥವ್ರಿಗೆ ದೇಶಭಕ್ತರಂತ ಹೇಳಿ ಟ್ರೀಟ್ ಮಾಡಿ ಎಂ ಬಿ ಪಾಟೀಲ್ ಬಗ್ಗೆ ಟೀಕೆ ಮಾಡ್ತಾ ಇದ್ದ ಅದನ್ನು ನಾವು ಇಲ್ಲಿ ಖಂಡಿಸ್ತಾ ಇದ್ದೀವಿ. ಇವತ್ತು ಎಂ ಬಿ ಪಾಟೀಲ್ರೊಬ್ಬರು ಮೇಧಾವಿ ಸಚಿವರವರು, ಅಭಿವೃದ್ಧಿ ಹರಿಕಾರ, ಕರ್ನಾಟಕ ರಾಜ್ಯದಲ್ಲಿ ಕಳೆದ 5 ವರ್ಷಗಳಲ್ಲಿ ಅವರು ಇಡೀ ರಾಜ್ಯಕ್ಕೆ ನೀರಾವರಿಯನ್ನು ಮಾಡುವಂಥ ಒಬ್ಬ ದೊಡ್ಡ ದೂರದೃಷ್ಟಿಯ ವ್ಯಕ್ತಿತ್ವ ಉಳ್ಳಂಥ ಒಬ್ಬ ಸಚಿವರವರು, ಅಂಥವ್ರ ಬಗ್ಗೆ ಅವ್ರು ಟೀಕೆ ಮಾಡ್ತಾರೆ. ಎಂ ಬಿ ಪಾಟೀಲ್ರ ಹೆಸರನ್ನು ನಾಲ್ಗೆ ಮೇಲೆ ತಗೊಳ್ಳೋಂಥ ಅರ್ಹತೆನೇ ಸಿ ಟಿ ರವಿಗೆ ಮತ್ತು ಸೂಲಿಬೆಲೆ ಅಂಥವ್ರಿಗಿಲ್ಲ. ಅಂಥ ಒಬ್ಬ ಒಳ್ಳೆ ಕೆಲಸಗಾರ ವ್ಯಕ್ತಿ ಹೆಸರು ತಗೊಳ್ತಾ ಇದ್ದಾರೆ ಇವರು. ಆಮೇಲೆ ನಮ್ಮ ನಗರ ಶಾಸಕರು ಬಸವಗೌಡ ಪಾಟೀಲ್ ಅವರು ಎಂ ಬಿ ಪಾಟೀಲ್ರೇನು ಜಡ್ಜ್ ಅಂತ ಕೇಳ್ತಾ ಇದ್ದಾರೆ. ನೀವು ವರ್ಷಾನುಗಟ್ಟಲೆ ಸುಳ್ಳು ಹೇಳ್ಕೋತ ಓಡಾಡ್ತಾ ಇದ್ದೀರಲ್ಲ, ಎಲ್ಲಿ ಬೇಕಲ್ಲಿ ಟೀಕೆ ಟಿಪ್ಪಣಿಗಳು, ಜಾತಿಯ ವಿಷಯ ಬೀಜ ಬಿತ್ತಂಥ ಭಾಷಣಗಳು,
ಕೋಮು ದೇಶದ ಭಾಷೆಗಳನ್ನು ಮಾಡ್ತಾ ಇದ್ದೀರಿ ನೀವು ಜಜ್ಜ ನೀವೇನಿದ್ದೀರಿ ಮೊದಲು ಅರ್ಥ ಮಾಡ್ಕೊಳ್ಳಿ ಒಬ್ಬ ಸುಳ್ಳುಗಾರ ಅವನ ಬಗ್ಗೆ ನೀವು ಬೆಂಬಲ ಕೊಡ್ತಾ ಇದ್ದೀರಿ ಎಲ್ಲರೂ ಅದು ಈ ಸಂದರ್ಭದಲ್ಲಿ ನೀವು ಆತ್ಮಸಾಕ್ಷಿಯಿಂದ ನೋಡ್ಕೋಬೇಕು ಎಂಬಿ ಪಾಟೀಲ್ರು ಏನು ವರ್ಕರ್ ಇದ್ದಾರೆ ಅನ್ನೋದು ಆಮೇಲೆ ಸೂಲಿ ಬೆಲೆ ಹೇಳಿದ್ರು ಮೋದಿಯವರು 18 ತಾಸು ಕೆಲಸ ಮಾಡ್ತಾ ಇದ್ದಾರೆ ಅವರು ಕಂಪ್ಯೂಟರ್ ಇಟ್ಕೊಂಡು ಎಲ್ಲ ಆಸ್ಪತ್ರೆಗಳ ಲಿಂಕ್ನಲ್ಲಿ ನೋಡ್ತಾ ಇದ್ದಾರೆ ಹಾಗಾದ್ರೆ ಆಕ್ಸಿಜನ್ ಇಲ್ಲದೆ ಉತ್ತರ ಪ್ರದೇಶದಲ್ಲಿ ಚಾಮರಾಜನಗರದಲ್ಲಿ ಔಷಧಗಳಿಲ್ಲದೆ ಸಾವಿರಾರು ಜನ ನೂರಾರು ಜನ ಸತ್ತರಲ್ಲ ಅದು ಮೋದಿಯವರು ಕಾಣಿಸ್ತಾ ಇಲ್ವಾ ಎಂ ಬಿ ಪಾಟೀಲ್ರು ಒಬ್ಬರು ಜವಾಬ್ದಾರಿಯುತ ವ್ಯಕ್ತಿ ಅವರು ಭಾಳ ಜವಾಬ್ದಾರಿಯಿಂದ ಮಾತಾಡ್ತಾರೆ ಅವ್ರು ಹೇಳಿದ್ದು ಭಾಳ ಸತ್ಯಾಂಶ ಇದೆ ಆ ಕ್ರಮ ಮೊದಲು ಎಂ ಬಿ ಪಾಟೀಲ್ರು ಸೂಲಿ ಬೆಲೆ ಮತ್ತು ರೋಹಿತ್ ಚಕ್ರತೀರ್ಥನ ಮೇಲೆ ಏನು ಕ್ರಮ ತಗೋತೀವಿ ಅಂತ ಹೇಳಿದಾರೆ ಆ ಕ್ರಮ ತಗೊಳ್ಳಬೇಕು ನಾವೆಲ್ಲರೂ ಬೆಂಬಲ ಇದ್ದೀವಿ ಎಂ ಬಿ ಪಾಟೀಲ್ರಿಗಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ ಎಂ ಬಿ ಪಾಟೀಲ್ರ ಬಗ್ಗೆ ಈ ಎಲ್ಲ ದುಡ್ಡು ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡೋರಿಗೆಲ್ಲ ಪೇಮೆಂಟ್ ಇದೆ ಪೇಮೆಂಟ್ ಗಿರಾಕಿಗಳು ಇವರೆಲ್ಲ ಯಾರಿಗೆ ಎಂ ಬಿ ಪಾಟೀಲ್ರ ಬಗ್ಗೆ ಏನೂ ಗುರುತಿಲ್ಲ ಅವರು ಎಂ ಬಿ ಪಾಟೀಲ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇದ್ದಾರೆ ನಾಚಿಕೆ ಆಗಬೇಕು ಅವರಿಗೆಲ್ಲ ಕೇವಲ ಬಿ ಜೆ ಪಿ ಅಂಧಭಕ್ತರು ಇಂಥ ಕೆಲಸ ಮಾಡ್ತಾ ಇದ್ದಾರೆ ರೋಹಿತ್ ಚಕ್ರತೀರ್ಥನಂತ ಒಬ್ಬ ವ್ಯಕ್ತಿ ಇತಿಹಾಸದ ಗಂಧಗಾಳಿ ಗೊತ್ತಿಲ್ಲ ಸಾವಿರಾರು ವರ್ಷಗಳಿಂದ ಇತಿಹಾಸ ಇದೆ ನೂರಾರು ವರ್ಷಗಳಿಂದ ಇತಿಹಾಸ ಇದೆ ಇತಿಹಾಸ ಇವತ್ತೇನು ಇವತ್ತೇ ಬರೆದಿದ್ದ ಇತಿಹಾಸ ಅಲ್ಲ ಅಂಥ ಇತಿಹಾಸವನ್ನು ಪಠ್ಯಪುಸ್ತಕಗಳಲ್ಲಿ ತಿರುಚಿ ಅಂಥ ಇತಿಹಾಸವನ್ನು ತೆಗೆದು ತಮ್ಮ ವಿಚಾರ ಸಂಘ ಪರಿವಾರದ ವಿಚಾರ ಮನುವಾದಿಗಳ ವಿಚಾರಗಳನ್ನು ಪಠ್ಯಪುಸ್ತಕದಲ್ಲಿ ಸೇರಿಸಿದ್ದಾರೆ ಆ ಮನುವಾದಿಗಳ ವಿಚಾರವನ್ನು ಸಂಘ ಪರಿವಾರದ ವಿಚಾರಗಳನ್ನು ಇವತ್ತು ಕಿತ್ತಾಕಬೇಕು ಕರ್ನಾಟಕ ಸರ್ಕಾರದ ಅಂತೇಳಿ ನಾವು ಹೇಳ್ತೀವಿ ಇವತ್ತು ಆಮೇಲೆ ಕೆಲವರು ಚರ್ಚೆ ಮಾಡ್ತಿದ್ದಾರೆ ಟೈಮ್ ವೇಸ್ಟ್ ಆಗಲ್ವಾ ದುಡ್ಡು ಖರ್ಚಾಗಲ್ವಾ ನೀವು ಸಾವಿರಾರು ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಇದ್ದಂಥ ಇತಿಹಾಸ ಕಿತ್ತು ಹಾಕಿ ಅದು ಪಠ್ಯಪುಸ್ತಕಗಳು ವಿತರಣೆ ಆದಾಗ ಮಾಡಿದ್ರಲ್ಲ ಅವಾಗ ನಿಮ್ಮ ದುಡ್ಡು ಖರ್ಚಾಗೋದು ಕಲ್ಪನೆ ಬರಲಿಲ್ವಾ ನಿಮಗೆ ಟೈಮ್ ಹಾಳಾಗೋದು ಕಲ್ಪನೆ ಬರಲಿಲ್ವಾ ನಿಮಗೆ ತಮ್ಮ ಅನುಕೂಲಕ್ಕೆ ಬಂದಾಗ ಯಾವಾಗ ಬೇಕಾದ ಮಾತಾಡು ಆಮೇಲೆ ಬಿ ಜೆ ಪಿ ಅವರಿಗೆ ಮತ್ತು ಕೆಲವರಿಗೆ ಒಂದು ಉದ್ಯೋಗ ಆಗಿಬಿಟ್ಟದೆ ಇತ್ತೀಚೆಗೆ ಒಂದು ತಿಂಗಳಾಯ್ತು ಒಂದು ತಿಂಗಳು ಇನ್ನೂ ಆಗಿಲ್ಲ ಕರ್ನಾಟಕ ಸರ್ಕಾರ ಹೊಸ ಸರ್ಕಾರ ಬಂದು ಪ್ರಮಾಣವಚನ ಸ್ವೀಕರಿಸಿದ ಮೇಲೆ ದಿನಾ ಗ್ಯಾರಂಟಿ ಬಗ್ಗೆ ಚರ್ಚೆ ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನು ಯಾರಿಗಾಗಿ ಘೋಷಣೆ ಮಾಡಿದೆ ಅವರಿಗೆ ಗ್ಯಾರಂಟಿ ಮುಟ್ಟೇ ಮುಟ್ಟುತ್ತವೆ ಅದರಲ್ಲಿ ಸಂಶಯ ಇಲ್ಲ ಗ್ಯಾರಂಟಿ ಯಾರಿಗೆ ಮುಟ್ಟಬೇಕಾಗ್ಯದ ಅವ್ರಿಗೂ ಗೊತ್ತಿದೆ ನಮಗೆ ಗ್ಯಾರಂಟಿ ಮುಟ್ತಾವೆ ಅಂತೇಳಿ ಆ ಗ್ಯಾರಂಟಿಗಳನ್ನು ಹೇಳಿದ್ದು ಆಶ್ವಾಸನೆಗಳನ್ನು ಹೇಳಿದ್ದು ಬಡವರಿಗಾಗಿ ಯಾರಿಗೆ ಅರ್ಹತೆ ಇದೆ ಅದನ್ನು ಪಡೀಲಿಕ್ಕೆ ಯಾರು ಅದರ ಅವಶ್ಯಕತೆ ಇದೆ ಅಂಥವ್ರ ಸಲುವಾಗಿ ಹೇಳಿದ್ದಾರೆ ಈ ಬಿ ಜೆ ಪಿಯವ್ರ ಸಲುವಾಗಿ ಮತ್ತು ಇದೇನು ಕುಹಕ್ ಮಾತುಗಳನ್ನು ಆಡ್ತಾರೆ ಇಂಥವ್ರ ಸಲುವಾಗಿ ಹೇಳಿಲ್ಲ ಕೆಲವು ಮಾಧ್ಯಮಗಳು ಇವತ್ತು ನಾನು ನೋಡ್ತಾ ಇದ್ದೀನಿ ಟಿ ವಿನಲ್ಲಿ ಎಲ್ಲ ದಾರೆ ಹೊರಡ್ತಾರೆ ಅಂಥವ್ರು ಹೋಗಿ ಹಿಡಿಯೋದು ಅವ್ರ ಕೈಯಿಂದ ಹೇಳಿಸೋದು ಇದಕ್ಕೆ ವ್ಯತಿರಿಕ್ತವಾಗಿ ಹೇಳಿಸೋದು ಯಾವಾಗ ಗ್ಯಾರಂಟಿ ಮಾಡ್ತಾರೆ ಎಲೆಕ್ಟ್ರಿಸಿಟಿ ಯಾವಾಗ ಎಷ್ಟು ಕೊಡ್ತಾರೆ ಅದು ಅಕ್ಕಿ ಎಷ್ಟು ಕೊಡ್ತಾರೆ ಬರೀ ಅದನ್ನೇ ಹೇಳೋದು ಬಸ್ಸಿನಲ್ಲಿ ಫ್ರೀ ಬಿಡ್ತಾರಲ್ಲೋ ಯಾವುದೇ ಕೆಲಸಕ್ಕೆ ಒಂದು ಮಾನದಂಡ ಇರ್ತದೆ ಸರ್ಕಾರ ಇನ್ನೂ 20 ದಿವಸ ಆಗಿಲ್ಲ 20-25 ದಿವಸ ಇನ್ನೂ ಒಂದು ತಿಂಗಳು ಪೂರ್ತಿ ಆಗಿಲ್ಲ ಸರ್ಕಾರ ಬಂದು ಯಾವುದೇ ಮಾಡೋಕ್ಕೇನು ಇಲ್ಲಿ ನಿಂತು ಕೂಡಲೇ ಭಾಷಣ ಮಾಡೋದು ಕೂಡಲೇ ಜಾರಿ ಆಗಲಿಕ್ಕೆ ಇದು ರಾಜ ಮಹಾರಾಜರ ಕಾಲ ಅಲ್ಲ ಇದು ಪ್ರಜಾಪ್ರಭುತ್ವ ಇದೆ ಒಂದು ಸಂವಿಧಾನಬದ್ಧ ಸರ್ಕಾರ ಇದೆ ಆ ಸರ್ಕಾರದೊಂದು ನೀತಿ ನಿರೂಪಣೆ ಇರ್ತದೆ ಅದಕ್ಕೆ ನೀತಿ ನಿರೂಪಣೆ ಮಾಡ್ತಾರೆ ಅಲ್ಲಿಯವರೆಗೆ ಕಾಯಬೇಕು ಯಾರಿಗೆ ಅವಶ್ಯಕತೆ ಇದ್ದಾರೆ ಅವ್ರು ಕಾಯ್ತಾ ಇದ್ದಾರೆ ಯಾರು ಈ ಘೋಷಣೆಗಳು ಮಾಡೋದ್ರಿಂದ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹಾಳಾಗ್ತದೆ ಇವು ಮಾಡಬೇಡ್ರಿ ಅಂತ ಹೇಳ್ತಾ ಇದ್ರು ಅವರೇ ಇವತ್ತು ಬೇಗನೆ ಕೊಡಿ ಬೇಗನೆ ಕೊಡಿ ಅರ್ಜೆಂಟ್ ಇದೆ ನೀವು ರಾಜಕೀಯಗೋಸ್ಕರ ಇದೆಲ್ಲ ನಡೆಸಿದ್ರಿ ಸರ್ಕಾರದ ಕೆಲಸ ನಡೀಬಾರ್ದು ಸರ್ಕಾರಕ್ಕೆ ನೀವು ಸಹನಿಲ್ಲ ಏನಾಗಿದೆ ಅಂದ್ರೆ ನೀವು ಸೋತು ಸುಣ್ಣಾಗಿದ್ದೀರಿ ಸೋತ್ ಒಳಗೆ ಏನಾಗಿದೆ ಅಂದ್ರೆ ನಿಮಗೆ ನೀರಿನೊಳಗಿಂದ ಮೀನು ಹೊರಗೆ ಬಿದ್ದಂಗೆ ಆಗಿಬಿಟ್ಟಿದೆ ಇವತ್ತು ನೀವು ಚೆಡ್ಪಡಿಸ್ತಾ ಇದ್ದೀರಿ ನಿಮಗೆ ಅದಕ್ಕೆ ನೀವು ಈ ಥರ ಕುಚೋದ್ಯದ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಭರವಸೆಗಳನ್ನು ಈಡೇರಿಸಲಿಕ್ಕೆ ಈಗೇ ಅಲ್ಲ ಸುಮಾರು ಸ್ವಾತಂತ್ರ್ಯದ ನಂತರ ಆಳದಂಥ ಒಂದು ಕಾಂಗ್ರೆಸ್ ಪಾರ್ಟಿ ದೇಶ ಆಳದಂಥ ಕಾಂಗ್ರೆಸ್ ಪಾರ್ಟಿ ಅದು ವಿಶೇಷವಾಗಿ ಸಿದ್ದರಾಮಯ್ಯನವರು ಒಬ್ಬ ಬದ್ಧತೆ ಉಳ್ಳಂಥ ಮುಖ್ಯಮಂತ್ರಿ ಬದ್ಧತೆ ಉಳ್ಳಂಥ ಮಾತು ಕೊಟ್ಟರೆ ಅದನ್ನು ಉಳಿಸಿಕೊಳ್ಳುವಂಥ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದ್ರೆ ನಿಮಗೆ ಅವರು ಯಾವತ್ತೂ ಭರವಸೆಗಳು
ईडेल के हिंदे सरिय हिंदू एस्ट भरोसे कोटो एला भरोसे हदिमूर हद्नेंट्र वे सरकार नडसद आव भरोसे तोरसदार नहीं यारू गलाटे भरोसे ईडेस्तारक सुु नहीं गलाटे बड़ी और बद्धते बद्धते प्रकार भरोसे ईडेस्तार निम्ब भरोसे आवश्यकता इन नहीं फ्री बेड़ता नहीं बेड़ती अर्हत अर्हत बेड़ू इवत विषय बड़वरी बड़वरी घोषणा निम्गलो श्रीमंतरी राजकारणी अलो बड़वरी घोषणा बड़वर केतर इवती ना केतर ना सार्वजनिक केतर अवधि मुगद इवर बर स्वल्प दिवस हादल केतर निम्ह बेजेन्सी केस निम्ब राजकीय बड़े बेसकोल के नडसद आमेल निम्ग सर आडल बंद जनन भरोसे कोटरी ಒಂಬತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಇರಬಹುದು ನಾಲ್ಕು ವರ್ಷ ಆಡಳಿತ ನಡೆಸಿದಂತ ಬಿಜೆಪಿ ಸರ್ಕಾರ ಇರಬಹುದು ಕರ್ನಾಟಕದಲ್ಲಿ ಒಂದು ಭರವಸೆ ಈಡೇರಿಸಿಲ್ಲ ನಿಮಗೆ ಸ್ವಲ್ಪ ಆದರೂ ಆತ್ಮ ಸಾಕ್ಷಿ ಇದ್ದರೆ ಕಿಂಚಿತ್ತಾದರೂ ಸ್ವಲ್ಪ ನಾವು ಮರ್ಯಾದೆಯಿಂದ ಮಾತಾಡಬೇಕು ಅನ್ನೋ ಭಾವನೆ ಇದ್ದರೆ ನೀವು ಯಾವತ್ತೂ ಈ ವಿಷಯದಲ್ಲಿ ಮಾತಾಡ್ತಿರಲಿಲ್ಲ ಗ್ಯಾರಂಟಿ ಬಗ್ಗೆ ಮಾತಾಡ್ತಿರಲಿಲ್ಲ ನಿಮಗೆ ಅದು ಯಾವುದೂ ಇಲ್ಲ ಲವಲೇಶ್ಯ ಇಲ್ಲ ಆತ್ಮ ಸಾಕ್ಷಿ ಅನ್ನೋದು ಇಲ್ಲ ನಿಮಗೆ ಒಬ್ಬ ಸರ್ಕಾರ ನಡೆಸಿದವರು ನೀವು ನಾಲ್ಕು ವರ್ಷ ಸರ್ಕಾರ ನಡೆಸಿದಿರಿ ಹಿಂದೆ 5 ವರ್ಷ ನಡೆಸಿದಿರಿ ಕೇಂದ್ರದಲ್ಲಿ 9 ವರ್ಷ ನಡೆಸ್ತಾ ಇದ್ದೀರಿ ಸರ್ಕಾರ ಹೆಂಗ್ ನಡೆಸಬೇಕು ಅಂತ ಗೊತ್ತಿಲ್ವಾ ನಿಮಗೆ ಆಮೇಲೆ ಜನರಿಗೆ ಇಂದ್ರಾ ಕ್ಯಾಂಟೀನ್ಗಳು ಬಂದ್ ಮಾಡಿದ್ರಿ ಬಡವರಿಗೆ ಕಪ್ ಕಡಿಮೆ ಹಣದಲ್ಲಿ ಊಟ ಸಿಗ್ತಿತ್ತು ತಿಂಡಿ ಸಿಗ್ತಿತ್ತು ಅದನ್ನ ಬಂದ್ ಮಾಡಿದಂತ ನಿಮಗೆ ಅದನ್ನ ನಿಲ್ಲಿಸಿದಂತ ನಿಮಗೆ ಈ ಗ್ಯಾರಂಟಿಗಳ ಬಗ್ಗೆ ಭರವಸೆಗಳ ಬಗ್ಗೆ ಕೇಳೋ ಹಕ್ಕ ಇಲ್ಲ ನಿಮಗೆ ಈ ಭರವಸೆಗಳ ಬಗ್ಗೆ ನೀವು ಟೀಕಾ ಮಾಡಿದಿರಿ ದುಡ್ಡು ಎಲ್ಲಿಂದ ತರ್ತೀರಿ ಅಂತ ಕೇಳ್ತೀರಿ ದುಡ್ಡು ತರೋದು ಸರ್ಕಾರ ಯಾರು ನಡೆಸ್ತಾರೆ ಅವ್ರ ಜವಾಬ್ದಾರಿ ಇರೋದು ನಿಮಗೆ ಯಾಕೆ ಬೇಕು ಆ ಚಿಂತೆ ನೀವು 10 ಲಕ್ಷ ಕೋಟಿ ಉದ್ಯಮದಾರರ ಸಾಲಗಳನ್ನು ಫ್ರೀ ಮಾಡುವಾಗ ಸೂಟ್ ಮಾಡುವಾಗ ನಿಮಗೆ ತಿಳಿದಿಲ್ಲ ಅದು ಬಡವರ ಬಗ್ಗೆ ಕಾಳಜಿ ಬರಲಿಲ್ಲ ಅವಾಗ ಈಗ ವಿಚಾರ ಬರ್ತದೆ ಸರ್ಕಾರದ ದುಡ್ಡು ಪೋಲಾಗ್ತಾ ಇದೆ ಅಂತ ಹೇಳಿ ಈ ದೇಶದ 80 ರಷ್ಟು ಜನ ಶೇಕಡಾ 80 ರಷ್ಟು ಜನ ಬಡವರು ಮಧ್ಯಮ ವರ್ಗದವರು सरकार के टैक्स कटतर हाईएस्ट टैक्स कटोर शेकड़ा 80% जन बड़ जन श्रीमंत भाला कड़मे उपयोगस्तार यार वस्तु उपयोगस्तार और टैक्स कटतर यार यार उपयोगस्तार अंदर बड़ो मध्यम वर्गदे उपयोगस्तार नहीं कटो टैक्स प्रमाण और कटोदे बड़ जन बंद तेरे हणली अदे हणली सरकार और वापस ग्यारंटी भरोसे को ಆ ಹಕ್ಕು ನಿಮಗೆ ತಳ್ಕೊಳ್ಳಕ ಆಗ್ತಾ ಇಲ್ಲ ಅದು ಯಾಕಂತ ಕೇಳಿದ್ರೆ ಬಡವರಿಗೆ ಹೆಲ್ಪ್ ಮಾಡಬಾರದು ಅನ್ನೋದು ನಿಮ್ಮ ಮನುವಾದ ಮನುವಾದ ಅಂದ್ರೆ ಏನು ಆರ್ಎಸ್ಎಸ್ ಅವರದು ಅಜೆಂಡಾ ಏನಂದ್ರೆ ಬಡವರು ಬಡವರಾಗಿ ಇರಬೇಕು ಶ್ರೀಮಂತರು ಶ್ರೀಮಂತರಾಗಿ ಇರಬೇಕಂತ ಒಂದು ನಿಮ್ಮ ಅಜೆಂಡಾ ಅದು ಇವತ್ತು ನಿಮಗೆ ಬಹಳ ತ್ರಾಸ ಆಗ್ತಾ ಇದೆ ಇವತ್ತು ಸುಳ್ಳು ಹೇಳಂತ ಚಕ್ರವರ್ತಿ ಸುಲಿಬೆಲೆ ಮತ್ತು ರೋಹಿತ್ ಚಕ್ರ ತೀರ್ಥ ಇವರ ಮೇಲೆ ಕ್ರಮ ತಗೊಂಡು ಅವರಿಗೆ ಜೈಲಿಗೆ ಅಷ್ಟೇ ಅಲ್ಲ ಅವರಿಗೆ ಒಂದು ಶಿಕ್ಷೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಿಮ್ಮ ಪಾಟೀಲ್ ಹೇಳಿದ್ರು ಲವಲೇಶವ ತಪ್ಪಿಲ್ಲ ಅವರಿಗೆ ಶಿಕ್ಷೆ ಕೊಡಬೇಕು ಸುಳಿ ಬೆಲೆ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಕೇಳಿದ್ರೆ ಸಾವರ್ಕರ ಸಮುದ್ರದಾಗ ಅಂದಮಾನ್ ನಿಕೋಬಾರ್ದ ಸಮುದ್ರಾಗ ಈಶಿ 9000 ಕಿಲೋಮೀಟರ್ ಈಶಿ ಹೋದ್ರತ್ತು ಇಂಥ ಸುಳ್ಳುಗಳು ಮಕ್ಕಳ ತಲೆಯಲ್ಲಿ ಜನರ ತಲೆಯಲ್ಲಿ ಇಲ್ಲ ಪಾಠದಲ್ಲಿ ಸೇರಿಸಿ ಓದಲು ಕತ್ತಿದ್ರೆ ದೇಶದ ಭವಿಷ್ಯ ಏನಾಗಬೇಕು ಮಕ್ಕಳ ಭವಿಷ್ಯ ಏನಾಗಬೇಕು ಇವತ್ತು ಅದಕ್ಕೆ ಅವರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇವತ್ತು ಸರ್ ಕೇವಲ ಎಂಬಿ ಪಾಟೀಲ್ ಹೇಳಿ ಸುಮ್ಮ ಕೂಡಬಾರದು ಇವರು ಯಾವ ಟೀಕೆ ಟಿಪ್ಪಣಿಗಳಿಗೆ ಅವರು ಹಿಂದೆಟ್ ಹಾಕಬಾರದು ಸಿದ್ದರಾಮಯ್ಯನವರಾಗಲಿ ಇವರಲ್ಲಿ ಬದ್ಧತೆ ಉಳ್ಳವರಿದ್ದಾರೆ ಮಾಡೇ ಮಾಡ್ತಾರೆ ಇವರು ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾವು ಯಾವುದು ಏನೇನು ಅನ್ಯಾಯ ಆಗಿದೆ ಅದೆಲ್ಲ ಅನ್ಯಾಯ ಸರಿಪಡಿಸಿ ಅಂತ ಹೇಳಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇವೆ ನಾವು ಹೇಳ್ತೀವಿ ಏನೇನು ಇವರು ಬಿಜೆಪಿ ಆಡಳಿತ ಕಾಲದಲ್ಲಿ ಏನೇನು ಅನ್ಯಾಯಗಳೇನು ಮಾಡಿದ್ದಾರೆ ಏನೇನು ಇತಿಹಾಸ ತಿರುಚು ಕೆಲಸ ಮಾಡಿದ್ದಾರೆ ಅವೆಲ್ಲಾನು ಸರಿಪಡಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಕೇಳಿ ಸರ್ ಏನು ಕೇಳಿದ್ರು ಆ ಗ್ಯಾರಂಟಿ ಸೌಲಭ್ಯ ಕೊಡ್ತೀನಿ ಅಂತ ಹೇಳಿ ನಿಮ್ಮ ನಿನಗೂ ನಮಗೂ ಫ್ರೀ ನಿಮಗೂ ಫ್ರೀ ಅಂತ ಹೇಳಿದ್ರು ಸಿಎಂ ಅವರು ನಾನು ಬಡವ ನೀವು ಬಡವರು ನಮಗೂ ಫ್ರೀ ನಿಮಗೂ ಫ್ರೀ ಅಂತ ಹೇಳಿದ್ರು ಶ್ರೀಮಂತಕ್ಕೆ ಫ್ರೀ ಟಾಟಾ ಬಿರ್ಲಾಗೂ ಫ್ರೀ ಅದಾನಿ ಅಂಬಾನಿಗೆ ಫ್ರೀ ಅಂತ ಹೇಳಿಲ್ಲ ಅವರು ಹೌದು ಅವರು ಬಡವರು ಇದ್ದಾರೆ ನಾವು ಬಡವರು ನೀವು ಬಡವರು ಎಲ್ಲರಿಗೂ ಬಡವರಿಗೆ ಅಂತ ಹೇಳಿದ್ರು ಅವರು ಅದರ ಅರ್ಥ ನನಗೂ ಫ್ರೀ ನಿನಗೂ ಫ್ರೀ ಅಂದ್ರೆ ಬಡವರಿಗೆ ಅಂತ ಬಿಪಿಎಲ್ ನಾಗ ಬರ್ತಾರೆ ಬಿಪಿಎಲ್ ನೋಡಿ ನಾ ಹೇಳೋದು
ಭಾಷಣದ ಹೇಳುವಾಗ ನನಗೂ ಫ್ರೀ ನಿನಗೂ ಫ್ರೀ ಅಂದ್ರೆ ನೀವು ಅದನ್ನೇ ದೊಡ್ಡ ಮಾಲ. ಮೋದಿಯವರು ಭಾಳ ಭಾಳ ಹೇಳಿದಾರೆ, ಇವತ್ತಿಗೆ ಪ್ರಶ್ನೆ ಕೇಳಿರು ಒಬ್ಬ ಮಾಧ್ಯಮದವರು ಅವ್ರಿಗೆ ಎಷ್ಟು ಹೇಳಿದಾರೆ, ಸಾವಿರ ಮಾತುಗಳು ಹೇಳಿದಾರೆ, ಒಬ್ಬರು ಮಾಧ್ಯಮದವರು ಹೇಳಿಲ್ಲ. ಈಗ ಹೋಗೋಣ ಟಿ ವಿ, ಈಗ ಹೋಗೋಣ ಮೈಕ್ ಹಿಡಿದು. ಈಗ ನೀವು ಮನೆ ಮನೆ ಹೋಗಿ ಮೈಕ್ ಹಿಡಿತಿದ್ದೀರಿ ಸಾಹೇಬ್ರ, ನೀವು ಮೈಕ್ ಯಾಕೆ ಕೇಳಿಲ್ಲ? 9 ವರ್ಷ ಏನಾಗಿತ್ತು ನಿಮ್ಗೆ ಕೇಳಕ್ಕ? 9 ವರ್ಷ ಏನಾಗಿತ್ತು ಕೇಳ್ಬೇಕಲ್ಲ. ಅದು ಭಾಷಣದಲ್ಲಿ ಹೇಳಿದ ಮಾತ್ರ ನನಗೂ ಫ್ರೀ ಅಂದ್ರೆ ಒಂದು ವಿಶ್ವಾಸಕ್ಕೆ ಹೇಳಿರ್ತಾರೆ. ಈಗ ನೀವೇನು ಹೇಳ್ತೀರಂದ್ರೆ 9 ವರ್ಷ ಒಂದು ಮೈಕ್ ಹಿಡಿದಿಲ್ಲ, ಇವತ್ತು ಮನೆ ಮನೆಗೆ ಹೋಗಿ ಮೈಕ್ ಹಿಡಿತಿದ್ದೀರಿ, ದಾರಿ ದಾರಿಯಲ್ಲಿ ಮೈಕ್ ಹಿಡಿತಿದ್ದೀರಿ. ಒಂದು ಪ್ರೆಸ್ ಮೀಟ್ ಮಾಡಲಾರ್ದಂಥ ವ್ಯಕ್ತಿಗಳು ಅವ್ರ ಮುಂದೆ ನೀವು ಮೈಕ್ ಹಿಡಿದು ಕೇಳಬೇಕು ಏನಾಗಿದೆ ಕೇಳಬೇಕು. ನೀವು ಏನೇನು ಹೇಳಿದ್ರಿ, ಭರವಸೆಗಳು ಯಾಕೆ ನೀವು ಈಡೇರಿಸ್ತಾ ಇಲ್ಲ? ಅದೇ ನೀವು ನಿಮ್ಮಲ್ಲಿ ಒಂದ ಬಿಡ್ರಿ, ಇವ್ರು ದಿಲ್ಲಾಗಿದ್ದವ್ರು ಕೇಳಬೇಕು. ಎಲ್ಲ ಮಾಧ್ಯಮದವ್ರು ಹೇಳ್ತೀನಿ, ಬಿಜಾಪುರ ಮಾಧ್ಯಮ, ಬೆಂಗಳೂರು ಮಾಧ್ಯಮ ಹೇಳ್ತಲ್ಲ, ದಿಲ್ಲೇ ಕೂತವಂಗೆ ಕೇಳಬೇಕು, ಎಲ್ಲಿ ಕೂತವಂಗೆ ಕೇಳಬೇಕು, ಎಲ್ಲಿ ಬರ್ತಾರೆ ಅಲ್ಲಿ ಕೇಳಬೇಕು. ಇವತ್ತಿಗೆ ನೀವು ಅವ್ರಿಗೆ ಮುಖ ನೋಡು ಅರ್ಹತ್ತಿಲ್ಲ, ಯಾವ ಪ್ರತಿ ಯಾವ ಪ್ರಶ್ನವ್ರ ಮುಖ ನೋಡು ಅರ್ಹತ್ತಿಲ್ಲ ಒಬ್ಬ ಪ್ರಧಾನಮಂತ್ರಿಗೆ. 9 ವರ್ಷ ಆಯಿತು, ಯಾವ ಮಂತ್ರಿನೂ ಹೇಳಿಲ್ಲ. ಅದನ್ನೇ ಒಂದು ದೊಡ್ಡ ವಿಷಯ ಅಲ್ಲ, ನಮಗೂ ಫ್ರೀ ನಿಮಗೂ ಫ್ರೀ. ಅದು ಅಲ್ಲಿ ಕೂತಾಗ ಮಾದೇವಪ್ಪ ಸಿದ್ದರಾಮಯ್ಯ ಭಾಷಣದ ಕೂತಾಗ ಹೇಳಿದ್ರು, ಅದೊಂದು ಪ್ರಕ್ರಿಯೆ, ಮಾತಿನ ಪ್ರಕ್ರಿಯೆ ಅದು. ನೋಡಪ್ಪ ಮಾದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ. ಹೌದು, ಏನು ಮಾಡ್ತೀವಿ ಅನ್ನೋದು ಪ್ರಿಂಟ್ ಮಾಡಿ ಕೊಟ್ಟಿದೀವಿ, ಅದನ್ನು ಮಾಡಿ ತೋರಿಸ್ತೀವಿ. ಹೌದು ಇದೆ, ಅದಕ್ಕೆ ಅವಕಾಶ ಇದೆ ರೀ, ಅವಕಾಶ ಇದೆ. ಸಾರ್ವಜನಿಕ ವಲಯದಲ್ಲಿ ಆರೋಪ ಇಲ್ಲ, ಬಿಜೆಪಿ ಕ್ರಿಯೇಟಿವ್ ಆರೋಪ ಅದು, ಕೆಲವು ಮಾಧ್ಯಮಗಳಲ್ಲಿ ಕ್ರಿಯೇಟಿವ್ ಆರೋಪ ಅದು. ಸಾರ್ವಜನಿಕ ವಲಯದಲ್ಲಿ ಆರೋಪ ಇಲ್ಲ, ನಾನು ಖಡಾ ಖಂಡಿತವಾಗಿ ಹೇಳ್ತೀನಿ ಮಾತನ್ನು. ನಾನು ಸಾರ್ವಜನಿಕ ಮಧ್ಯದಲ್ಲಿ ಬೆಳಿತೀನಿ ದಿನಾಲು. ಜಿಲ್ಲಾಧ್ಯಕ್ಷರು ಮಾಡಬೇಕು, ನಾನು ಮಾಡಬೇಕು, ವಸಂತ್ ಮಾಡಬೇಕು, ನಾಗರಾಜ್ ಮಾಡಬೇಕು ಅಂತಿಲ್ಲ. ಕಾಂಗ್ರೆಸ್ ಪರವಾಗಿ ನಾವು ಮಾಡ್ತಾ ಇದ್ದೀವಿ ಅಷ್ಟೇ, ಅವರೇ ಮಾಡಬೇಕು ಇವರೇ ಮಾಡಬೇಕು ಅದು ಅದೇನು ಸಂಬಂಧ ಇಲ್ಲ. ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಏನಿಲ್ಲ ಸರ್, ನಾನು ಹೇಳ್ತಾ ಇದ್ದೀನಿಲ್ಲ. ಯಾರು ಬೇಕಾದವ್ರು ಮಾಡಬೇಕು ಪರವಾಗಿ, ಪಕ್ಷದ ಪರವಾಗಿ ಪರ್ಟಿಕ್ಯುಲರ್ ಇಂಥವ್ರು ಮಾಡ್ಬೇಕಂತೇನಿಲ್ಲ. ನೀವು ರೋಹಿತ್ ಚಕ್ರ ಇತ್ತು ಮತ್ತು ಚಕ್ರವರ್ತಿ ಸುಳಿ ಬೆಲೆ ಮೇಲೆ ನೀವೇನಾದ್ರೂ ಪ್ರಕರಣ ದಾಖಲಿಸ್ತೀರಿ? ಸರ್ಕಾರ ದಾಖಲಿಸ್ತಾ ಇದೆ, ಈಗ ದಾಖಲಿಸಿ ಅದ್ರ ಚೌಕ್ಸಿ ಮಾಡಿ ಕ್ರಮ ತಗೋತಾರೆ. ಎಂ ಬಿ ಪಾಟೀಲ್ ಹೇಳಿರೋದು ಅವ್ರು ಇನ್ನು ಮುಂದೆ ಬಾಲ ಬೆಚ್ಚಿದ್ರೆ ನಾವು ಕ್ರಮ ಕೈಗೊಳ್ತೀವಿ, ಕಾನೂನು ಬಾಹಿರವಾಗಿ ನಡ್ಕೊಂಡ್ರೆ ನಾವು ಕ್ರಮ ಕೈಗೊಳ್ತೀವಿ. ಆದ್ರೆ ಈವರೆಗಿನ ಘಟನೆಗಳು ಆಧರಿಸಿ, ಈವರೆಗಿನ ಅವರ ನಡಾವಳಿ ಆಧರಿಸಿ FIR ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ, ಜೈಲ್ ಕಟ್ತೀವಿ ಅಂತ. 4 ದಿವಸದಿಂದ ಒಂದು ಸಮಿತಿಯಲ್ಲಿ ನಿರ್ಣಯ ಆಗಿದೆ, ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಏನೇನು ತಪ್ಪುಗಳಾಗಿದ್ದಾವೆ ಅವೆಲ್ಲ ಸರಿಪಡಿಸ್ತೀವಿ, ಯಾರು ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೋ ಅಂತ ತಿಳಿದಾರೆ. FIR ಮಾಡಬೇಕು ಕ್ರಮ ಅಂದ್ಕೊಳ್ಳಿ, FIR ಮಾಡಬೇಕು ಅಂತ ಕ್ರಮ ಅಲ್ಲ, ಬೇರೆ ಬೇರೆ ರೀತಿಯಲ್ಲೂ ಕ್ರಮ ಇರ್ತಾವೆ. ಅದಕ್ಕೆ ಅವ್ರು ಹಾಗೆ ಉನ್ನತ ಮಟ್ಟದಲ್ಲಿ ಕ್ರಮ ತಗೊಳ್ತಾ ಇದ್ದಾರೆ. ಅದು ಎಂ ಬಿ ಪಾಟೀಲ್ ಅವರಿಗೆ ಅಧಿಕಾರ ಮತ ಏರಿದಂತ ನಳಿನ್ ಕುಮಾರ್ ಕಟೀಲ್ ಅವರು ಟೀಕೆ ಮಾಡಿದ್ದಾರೆ. ಯಾರಿಗೆ ಅಧಿಕಾರ ಮತ ಏರಿಯದ, ಯಾರಿಗೆ ಅಧಿಕಾರ ಮತ ಇಳಿಸ್ಬೇಕಂತ ಜನ ತೀರ್ಪು ಕೊಟ್ಟಿದ್ದಾರೆ. ಯಾರು ಮತ ಇಳಿಸ್ಬೇಕು ಅನ್ನೋದು ಇಳಿಸ್ಬಿಟ್ಟಿದ್ದಾರೆ ಈ ಜನ. ಸರ್, ವಿಜಯಪುರ ಸಿಟಿಯಲ್ಲಿ ಒಂದು 2-3 ತಿಂಗಳು ಈಚೆಗೆ ಆಗಿರೋ ರಸ್ತೆಗಳು ಆಗಲೇ ಒಂದೇ ಮಳೆಗೆ ಸುಮಾರು ಕಡೆ ಎಲ್ಲ ಕಿತ್ತಿ ತೋಟಿದ್ದಾವೆ. ಉದಾಹರಣೆ ಬಸ್ ಸ್ಟ್ಯಾಂಡ್ ಎದುರು ಇದು ಬಸವೇಶ್ವರ ಪ್ರತಿಮೆ ಇದೆಯಲ್ಲ, ಆದರೆ ಹಿಂಬದಿ ರಸ್ತೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಾರಲ್ಲ ಅಲ್ಲೇ ನೀವು ನೋಡ್ಬೋದು. ಈ ಬಗ್ಗೆ ಕಾಂಗ್ರೆಸ್ ಏನಾದ್ರು ತನಿಖೆ ಇಲ್ಲಿದ್ದು ಸಿಟಿದು ಸಂಬಂಧಪಟ್ಟಂಗೆ ಎಲ್ಲ ತನಿಖೆಗಳು ಕಾಂಗ್ರೆಸ್ BJP ಅವಧಿಯಲ್ಲಿ ಆಗಿರೋ ಅವ್ಯವಹಾರಗಳ ಬಗ್ಗೆ ತನಿಖೆ ಆಗ್ತಾ ಇಲ್ಲ. ನಾವು ಆ ಪ್ರಕ್ರಿಯೆಯಲ್ಲಿ ಬಿದ್ದಿದ್ದೆವು. ಏನಂತ ಕೇಳಿದ್ರೆ ಇವತ್ತು ಅದು ಹೇಳೋ ಸಂದರ್ಭ ಅಲ್ಲ. ಕಾಂಗ್ರೆಸ್ ಆಡಳಿತ ಬರೋದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಈ ಚುನಾವಣೆ ಸಂದರ್ಭದಲ್ಲಿ ಏನೇನು ಅವಘಡಗಳಾಗಿದ್ದಾವೆ ಬಿಜಾಪುರ ಸಿಟಿಯಲ್ಲಿ ಗೊತ್ತಿದೆ ನಮಗೆ. ಏನೇನಾಗಿದೆ, ಎಷ್ಟು ಫಂಡ್ ಬತ್ತು, ಆ ಫಂಡ್ ಎಷ್ಟು ಎದಕ್ಕೆ ಖರ್ಚಾಗಿದೆ, ಕ್ವಾಲಿಟಿ ಏನಿದೆ ಅಲ್ಲಿ ಕೆಲಸಗಳು, ಏನು ಯಾವ ಕ್ವಾಲಿಟಿ ಕೆಲಸಗಳಾದವು, ಅದ್ರ ಬಗ್ಗೆ ನಾವು ಸಮಗ್ರ ತನಿಖೆಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಈಗಾಗಲೇ ಅಲ್ಲ ಈಗಾಗಲೇ ಎಲೆಕ್ಷನ್ ಗೋಲ್ಮಾಲ್ ಆಗಿದ್ರ ಬಗ್ಗೆ ನಮ್ಮ ಸೋತ್ ಅಭ್ಯರ್ಥಿ ಹೋಗಿ ಸರ್ಕಾರಕ್ಕೆ ಮತ್ತು DC ಅವ್ರಿಗೆ ಮನವಿ ಸಲ್ಲಿಸಿದ್ದಾರೆ. ಅದ್ರ ಬಗ್ಗೆ ಅವ್ರು ಒತ್ತಾಯ ಮಾಡ್ತಾ ಇದ್ದಾರೆ. ಪಕ್ಷ ಅವ್ರ ಹಿಂದಿದೆ, ನಮ್ಮ ಪಕ್ಷ ಅವ್ರ ಹಿಂದಿದೆ. ಹಿಂದೂಗಳ ಬಗ್ಗೆ ಮಾತಾಡಿದ್ರೆ ಜೈಲು ಖಚಿತ ಅನ್ನುವಂಥ ಘೋಷಣೆ ಎಲ್ಲ ಕಡೆ ಯಾರು ಮಾಡ್ತಾರೆ, ಜೈಲು ಖಚಿತ ಯಾರು ಮಾಡ್ತಾರೆ? ಕಾಂಗ್ರೆಸ್ ಹಿಟ್ಲರ್ ಸರ್ಕಾರ ಹಿಂದೂಗಳ ಬಗ್ಗೆ ಮಾತಾಡಿದ್ರೆ ಜೈಲು ಹಾಕ್ತೀವಿ ಅಂತ ಮಾತಾಡ್ತಾರೆ. ಸುಳ್ಳು ಅದೆಲ್ಲ ನೋಡಿ, ಒಂದೇನಾಗಿದೆ ಅಂದರೆ BJP RSS ಮತ್ತು ಸಂಘ ಪರಿವಾರದ ಜನರದ ಭಾವನೆ ಏನಿದೆ ಅಂದರೆ, ಮತ್ತು ಅವ್ರು ಏನನ್ನು ಹೇಳಿ ಕೆರಳಿಸ್ತಾರೆ ಅಂದರೆ, BJP ಒಳಗಿದ್ದವರು ಅವರು ಮಾತ್ರ ಹಿಂದೂಗಳು, ಕಾಂಗ್ರೆಸ್ದಾಗಿದ್ದವರು ಬೇರೆ ಪಕ್ಷದಾಗಿದ್ದವರು ಹಿಂದೂಗಳು ಅಲ್ಲ ಅನ್ನೋ ಭಾವನೆಗಳನ್ನು ಹೇಳ್ತಾ ಇದ್ದಾರೆ. ಹಂಗಾರೆ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ
ಮೂವತ್ತು ಜನ ಮಂತ್ರಿಗಳು, ಮೂವತ್ತೆರಡು ಜನ ಮಂತ್ರಿಗಳು ಹಿಂದೂಗಳಲ್ವ ಅವರು? ಇಷ್ಟು ಬಂದು 135 ಜನ ಎಮ್ ಎಲ್ ಎಗಳಲ್ಲಿ ಮುಸ್ಲಿಮರು ಬಿಡಬೇಕಾರೆ, ಉಳಿದವ್ರು ಎಮ್ ಎಲ್ ಎಗಳಲ್ವ ಅವರು? ಹಿಂದೂ ಎಮ್ ಎಲ್ ಎ ಅಲ್ಲ, ಹಿಂದೂಗಳಲ್ಲ ಅವರು? ಹಿಂದೂ ಜನ ಓಟ್ ಹಾಕಿಲ್ಲ ಅವ್ರಿಗೆ? ಹಿಂದೂಗಳು ಬಿ ಜೆ ಪಿಗೆ ಹಾಕೋರೇ ಅಷ್ಟೇ ಹಿಂದೂಗಳು, ಕಾಂಗ್ರೆಸ್ಗೆ ಹಾಕೋರು ಹಿಂದೂಗಳಲ್ವಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಿಲ್ ಜಾಸ್ತಿ ಮಾಡಿದ್ದು ಈಗಿಂದಲ್ಲ, ಈಗ ಬ್ಯಾಕ್ಲಾಕ್ ಅಂತಿರೋದು ಗೊತ್ತಾ? ಯಾವುದೇ ಒಂದು ಹಿಂದಿಂದ ಬರ್ತಿರ್ತ ಹಿಂದಿನ ಸರ್ಕಾರ ಬಿಲ್ಗಳಂದ್ರೆ ಅದರೊಳಗೆ ಕೆಲವು ಶುಲ್ಕಗಳು ಜಾಸ್ತಿ ಮಾಡಿದಾರೆ ಏಪ್ರಿಲ್ 1ನೇ ತಾರೀಕಿಗೆ. ಅದು ಈಗ ಬಿಲ್ಗಳಲ್ಲಿ ಬರ್ತಾ ಇದೆ, ಅದು ಬ್ಯಾಕ್ಲಾಕ್. ಅದು ಅದನ್ನು ಸರ್ಕಾರ ಸರಿಪಡಿಸ್ತದೆ, ತಪ್ಪಾಗಿದ್ರೆ ನಮ್ಮ ಸರ್ಕಾರ ಸರಿಪಡಿಸ್ತದೆ, ಅದ್ರ ಬಗ್ಗೆ ಏನು ಗೊಂದಲ ಇಲ್ಲ ಸರ್. ನಾನು ಇವತ್ತು 3 ಮನೆ ಬಿಲ್ ನೋಡಿದೆ, ನಾನು ನೋಡಿದ್ದೀನಿ ಬಿಲ್. ಬಿಲ್ 4-5 ಪಟ್ಟು ಬಂದಿದೆ. ಅದು ಯಾಕೆ ಬಂದು ಈಗಿಂದ ಸರ್? ಈಗ ಒಂದು ವಿಚಾರ ಮಾಡಿ, ಒಂದು ತಿಳ್ಕೊಳ್ಳಿ. ರೋಜಿಂದಾರ್ ಅವರು, ಇವತ್ತು ಬಿಲ್ ಬಂದಿದೆ, ಯಾವ ತಿಂಗಳದ್ದು ಬರುತ್ತೆ ಬಿಲ್ ವಿಚಾರ ಮಾಡಿ. ಬಿಲ್ ಹಿಂದಿನ ತಿಂಗಳು ಬಂದಿರ್ತದೆ, ಏಪ್ರಿಲ್ದು ಮೇದು ಬಿಲ್ ಬಂದಿರ್ತದೆ. ಅದು ಆಗಿನ ಸರ್ಕಾರ ಇದ್ದಾಗಿನ ರೇಟ್ ಪ್ರಕಾರ ಬಿಲ್ ಬಂದಿದೆ. ಈಗ ಅದನ್ನು ಸರ್ಕಾರ ಸರಿಪಡಿಸ್ತದೆ. ಪುನೀತ್ ಇಲ್ಲಿ ಕೇಳ್ರಿ, ನಾನು ಕೇಳಿದೀನಿ, ಪುನೀತ್ ಕೆರೆಯೊಳ ಒಬ್ಬ ಕ್ರಿಮಿನಲ್, ಈ ರಾಜ್ಯ ಕಂಡಂತ ಒಬ್ಬ ಕ್ರಿಮಿನಲ್ ಮನುಷ್ಯ. ಎಂ ಬಿ ಪಾಟೀಲ್ರ ಬಾಯಿ ಹೆಸರೇ ಬಾಯಾಗ ತಗೊಳಕ್ ಅರ್ಹತೆ ಇಲ್ಲ ಅವ್ರಿಗೆಲ್ಲ. ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡಲ್ಲ ಅವೆಲ್ಲ. ಪುನೀತ್ ಕೆರೆಳಿ ಅಂತವ್ರು ಇಂಥವೆಲ್ಲ ಕೇರ್ ಮಾಡಲ್ಲ. ಥ್ಯಾಂಕ್ ಯು ಸರ್. ವಿಜಯಪುರ ನಗರದಲ್ಲಿ ಸುಮಾರು 40 ವರ್ಷಗಳಿಂದ ನಡೆಯುತ್ತಿರುವ ಏಕೈಕ ಶಿಕ್ಷಣ ಸಂಸ್ಥೆ ಎಂದರೆ ಬಿಜಾಪುರ ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಎಂಎಸ್ ಖೇಡ್ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆ, ನರ್ಸರಿ, ಎಲ್ಕೆಜಿ, ಯುಕೆಜಿ ಹಾಗೂ 1ರಿಂದ 5ನೇ ತರಗತಿವರೆಗೆ 15 ವರ್ಷಗಳ ಅನುಭವ ಉಪನ್ಯಾಸಕ ವರ್ಗ, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ವಸತಿ ಸೌಲಭ್ಯ. ಖೇಡ್ ಕಾಲೇಜ್ ಆವರಣ, ಮಟಪತ್ಗಲ್ಲಿ, ವಿಜಯಪುರ. 5861001. ಮೊಬೈಲ್ ಸಂಖ್ಯೆ 9972855777. ಮತ್ತೊಂದು ಸಂಖ್ಯೆ 8310884823. ಐ ಆಮ್ ಪ್ರೊಫೆಸರ್ ಹುಂಡೇಕರ್ ಹಿಯರ್, ಎಂಗೇಜಿಂಗ್ ಕ್ಲಾಸಸ್ ಫಾರ್ ಕಾಮರ್ಸ್ PUC ಫಸ್ಟ್ ಇಯರ್ ಟು MBA, ಡೀಲಿಂಗ್ ಇನ್ ಸಬ್ಜೆಕ್ಟ್ಸ್ ಲೈಕ್ ಫೈನಾನ್ಷಿಯಲ್ ಅಕೌಂಟಿಂಗ್, ಕಾರ್ಪೊರೇಟ್ ಅಕೌಂಟಿಂಗ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಇನ್ಕಮ್ ಟ್ಯಾಕ್ಸ್ ಕಾಸ್ಟ್ ಅಕೌಂಟಿಂಗ್ ಫಾರ್ ಡಿಗ್ರಿ ಆ್ಯಂಡ್ MBA. ಮೈ ಟೈಮಿಂಗ್ಸ್ ಆರ್ ಆಫ್ಟರ್ 2 PM ಆನ್ವರ್ಡ್ಸ್ ಆ್ಯಂಡ್ ಐ ಎಂಗೇಜ್ ಆ್ಯಂಡ್ ಐ ಹ್ಯಾವ್ ಗಿವನ್ ವೆರಿ ಗುಡ್ ರಿಸಲ್ಟ್ಸ್ ಆ್ಯಂಡ್ ಯೂಶ್ವಲಿ ಇನ್ PUC 2 ಬೋರ್ಡ್ ಪೀಪಲ್ ಹ್ಯಾವ್ ಸೆಕ್ಯೂರ್ಡ್ ಔಟ್ ಆಫ್ ಔಟ್ ಆ್ಯಂಡ್ ಮೋಸ್ಟ್ ಆಫ್ ದ ಕ್ರಾಸ್ 90. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಬಿಲ್ಡಿಂಗ್ ಅಪ್ ಯುವರ್ ಕರಿಯರ್ ಇನ್ ಅಕೌಂಟ್ಸ್, ಯು ಮೇ ಜಾಯಿನ್ ಹುಂಡೇಕರ್ ಟ್ಯೂಷನ್ ಕ್ಲಾಸಸ್. तो और खबरों के लिए देखते रहिए A1 न्यूज़ चैनल, द फेस ऑफ ट्रस्ट.